ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೂಯಿ ಲಾಗ್ಸ್ ಬೆಳಗಾವಿ. ಇವತ್ತು ನಾನು ಮೆಹಂದಿ ಹೇರ್ ಪ್ಯಾಕ ಹಾಕ್ಕೊಳಕತ್ತಿದ್ದೀನಿ. ನಾನು ಮೊದಲಿಗೆ ಒಂದು ಅರ್ಧ ಬಿಟ್ರೂಟ್ನ ಸಣ್ಣಗೆ ಹೆರ್ಕೊಂಡೀನಿ. ಹೆರ್ಕೊಂಡ್ಮೇಲೆ ಅದನ್ನು ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡೀನಿ. ಆಮೇಲೆ ಒಂದು ಟೀಸ್ಪೂನ ಕಾಫಿ ಪೌಡ್ರ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಚಲೋತ್ತಂಗೆ ಕುದಿಸ್ಕೋಬೇಕು. ಬಿಟ್ರೂಟ ಮತ್ತು ಕಾಫಿ ಪೌಡ್ರ ಕಲರ್ ಚಲೋ ಕೊಡ್ತೈತಿ ಹೇರ್ಸ್ಗೆ. ನೋಡ್ರಿ, ಈ ಥರ ಕಲರ ಬಿಡಾಕತ್ತೈತಿದ. ಭಾಳ ಚಲೋತ್ತಂಗೆ ಕುದಿಸ್ಕೋಬೇಕು. ಆಮೇಲೆ ಕೈ ಆಡಿಸ್ಕೊತಾನೆ ಇರಬೇಕು. ಮತ್ತು ಉಕ್ತೈತಿದ. ಇದಕ್ಕೆ ನೀವು ಬೇಕಂದ್ರೆ ಎಲೋವೆರಾ ಜೆಲ್ ಹಾಕ್ಕೋಬೋದು. ಹಂಗೆ ದಾಸವಾಳ ಹೂವು ಅಥವಾ ದಾಸವಾಳ ಎಲೆನೂ ಹಾಕ್ಕೊಬೋದು. ಸಣ್ಣಗೆ ಪೇಸ್ಟ್ ಮಾಡಿ ನಾನು ಇದಕ್ಕೆ ಇಷ್ಟ ಹಾಕ್ಕೊಳತ್ತೀನಿ. ಅವನ್ನೆಲ್ಲ ಹಾಕ್ಕೊಂಡ್ರೆ ಹೇರ್ಸ್ಗೆ ಚಲೋ ತೆಂಗ ಶೈನಿಂಗ್ ಬರ್ತೈತಿ. ಕಾಫಿ ಇಲ್ಲಂತಂದವ್ರ ಟೀ ಡಿಕಾಕ್ಷನ್ ಅಂತಾರಲ್ಲ, ಅದನ್ನು ಹಾಕ್ಕೋಬೋದು. ನೋಡ್ರಿ, ಈ ಥರ ಚಲೋ ತೆಂಗ ಕುದಿಬೇಕಿದ. ಕುದ ಮೇಲೆ ನಾನು ಈಗ ಮೆಹಂದಿ ಪೌಡ್ರ್ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚಲೋ ತೆಂಗ ಕಲಸ್ಬೇಕು. ಇದ್ರಾಗ ನೀವು ನಿಂಬೆ ರಸ ಹಾಕ್ಕೋಬೋದು. ಅದು ಹಾಕ್ಕೊಂಡ್ರೋದ್ರಿಂದ ಡ್ಯಾಂಡ್ರಪ್ ಕಡಿಮೆ ಆಗ್ತೈತಿ. ಹಾಕ್ಕೊಂಡು ನಾನು ಇದನ್ನು ಈ ಥರ ಹಾಳಿ ಹಾಕ್ಕೊಂಡು ಒಂದು ನೈಟ್ ಫುಲ್ ಬಿಟ್ಟೇನೆ ಇದನ್ನು. ಆಮೇಲೆ ಮೊದಲನೇ ದಿನ ಮುಂಜಾನೆ ಈ ಥರ ನಡುವಿಂದ ಹಚ್ಚಾಕ ಸ್ಟಾರ್ಟ್ ಮಾಡಬೇಕು. ನೋಡ್ರಿ, ಈ ಥರ ಸಣ್ಣ ಸಣ್ಣದಾಗಿ ಪಾರ್ಟ್ಸ್ ಮಾಡಿಕೊಂಡು ಹಚ್ಕೊತ ಬರಬೇಕು. ನಿಮಗೆ ಜಾಸ್ತಿ ಕಲರ್ ಬೇಕಂತಂದರೆ ವಾರಕ್ಕೆ ಒಮ್ಮೆ ಮೂರು ಸಲ ಹಚ್ಕೊಂಡ್ರೆ ಕಲರ್ ಇನ್ನೂ ಚಲೋ ತೆಂಗ ಬರ್ತೈತಿ. ನಾನು ಒಂದು ಸಲ ಹಚ್ಕೊಂಡೇನಿ. ನಾನು ಲಾಸ್ಟ್ ಒಂದು 4 ಇಯರ್ಸ್ ಬ್ಯಾಕ್ ಹಚ್ಕೊಂಡಿದ್ದೆ, ಬಟ್ ನನ್ನ ಹೇರ್ಸ್ ಇನ್ನೂ ಕಲರ್ಸ್ ಹಂಗೆ ಇದಾವೆ. ನಾನು ನುಪ್ಪುರ್ ಮೆಹಂದಿ ತೊಗೊಂಡೇನಿ. ನಿಮಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ನಾನು ಮೊದಲಿಂದನೂ ನುಪ್ಪುರ್ ಮೆಹಂದಿನೇ ಯೂಸ್ ಮಾಡ್ತೀನಿ. ಅದರದ್ದು ರಿಸಲ್ಟ್ ಚಲೋ ಬರ್ತೈತಿ. ಓಕೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬಾಯ್.